ಮುಧೋಳದ ಯಾದವಾಡ ಬ್ರಿಡ್ಜ್ ಕೆಳಗೆ ಮೃತದೇಹವೊಂದು ಪತ್ತೆಯಾಗಿದೆ. 21 ವರ್ಷ ಮೃತ ಯುವಕ ಸಾಯಿನಗರದ ನಿವಾಸಿ ಮಂಜುನಾಥ್ ಬಡಿಗೇರ್ ಅಂತ ತಿಳಿದು ಬಂದಿದೆ. ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ, ಆದರೆ ಸಾಲದ ಹೊರೆ ಅಂತ ಮೃತರ ಮನೆಯವರು ಹೇಳುತ್ತಿದ್ದಾರೆ. ಇನ್ನು ಕಳೆದ 2 ದಿನದಿಂದ ಮಂಜುನಾಥ ಮನೆಯಿಂದ ನಾಪತ್ತೆಯಾಗಿದ್ದ. ಆದರೆ ಇಂದು ಬುಧವಾರ ಬೆಳಿಗ್ಗೆ ಯಾದವಾಡ ರಸ್ತೆಯಲ್ಲಿ ಘಟಪ್ರಭಾ ನದಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ದೇಹದ ಮೇಲೆ ರಕ್ತದ ಕಲೆಗಳು, ಗಾಯಗಳು ಕಂಡು ಬರ್ತಾ ಇವೆ. ಹೀಗಾಗಿ ಈ ಸಾವಿನ ಬಗ್ಗೆ ಮನೆ ಮಂದಿ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಲೋಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.